ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸೋ ಸವರ್ನ ಸರಿದಾರಿಗೆ ತರೋಕ್ಕೆ ಪೊಲೀಸರು ನಿತ್ಯ ಒಂದಲ್ಲ ಒಂದು ಕಸರತ್ತನ್ನು ನಡೆಸ್ತಾನೆ ಇರ್ತಾರೆ. ಅದರಲ್ಲೂ ಹೈಲಿ ಎಜುಕೇಟೆಡ್ ಪೀಪಲ್, ಕೈ ತುಂಬ ಸಂಬಳ ಪಡೆಯೋ ಜನರೇ ಈ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡ್ತಿದ್ದಾರಂತೆ. ಡೀಟೇಲ್ಗಾಗಿ ಈ ಸ್ಟೋರಿ ನೋಡಿ. ಐಟಿ ಬಿಟಿ ಮಂದಿಗೆ ಶಾಕ್ ನೀಡಲು ಖಾಕಿ ರೆಡಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್, ಇಮೇಲ್ ಅಸ್ತ್ರ ಪ್ರಯೋಗ. ಆಶ್ಚರ್ಯ ಆದರೂ ಈ ವಿಚಾರ ಮಾತ್ರ ಸತ್ಯ. ಐಟಿ ಬಿಟಿ ಹಬ್ಬಂತಲೇ ಕರೆಯುವ ಮಹದೇವಪುರ, ವೈಟ್ಫೀಲ್ಡ್, ಹೆಚ್ಎಎಲ್, ಹೆಚ್ಎಸ್ಆರ್ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸಂಚಾರ ನಿಯಮಗಳ ಉಲ್ಲಂಘನೆಯಲ್ಲಿ ಐಟಿ ಬಿಟಿ ಸಿಬ್ಬಂದಿಯದ್ದೇ ಸಿಂಹಪಾಲು. ಈ ಇಂಟ್ರೆಸ್ಟಿಂಗ್ ವಿಚಾರ ತಿಳಿದ ಟ್ರಾಫಿಕ್ ಪೊಲೀಸರು ಐಟಿ ಬಿಟಿ ಮಂದಿ ಮೇಲೆ ಇಮೇಲ್ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದ್ದಾರೆ. ಈ ರೀತಿ ಯಾರು ಅಗೇನ್ಸ್ಟ್ ಒನ್ ವೇ ಬರ್ತಾರೆ ಅವ್ರದ್ದು ನಾವು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಸಂಬಂಧಪಟ್ಟ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇಮೇಲ್ ಮೂಲಕ, ಮತ್ತು ಅವರ ಚೀಫ್ ಸೆಕ್ಯೂರಿಟಿ ಆಫೀಸರ್ ಇರ್ತಾರೆ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿ ಇರ್ತೀವಿ, ಅವ್ರಿಗೆ ವಾಟ್ಸಪ್ ಮೂಲಕ ಮಾಹಿತಿಗಳನ್ನು ಅವರು ಮಾಹಿತಿಗಾಗಿ ಕಳಿಸ್ತಾ ಇದ್ದೀವಿ. ಸೊ ದ್ಯಾಟ್ ಇದ್ರ ಬಗ್ಗೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಗಲಿ, ಚರ್ಚೆ ಮೂಲಕ ಸ್ವಲ್ಪ ಅರಿವು ಇನ್ನೂ ಹೆಚ್ಚಾಗಲಿ. ಪೀಕ್ ಅವರ್ನಲ್ಲಿ ಸಾಮಾನ್ಯವಾಗಿ ಟ್ರಾಫಿಕ್ ಜಾಮ್ ಇರುತ್ತೆ. ಈ ವೇಳೆ ಕಚೇರಿಗೆ ಹೋಗಲು ಅರ್ಜೆಂಟ್ ಆಗಿ ಬರುವ ಐಟಿ ಬಿಟಿ ಮಂದಿ ಸಿಗ್ನಲ್ ಜಂಪ್ ಮಾಡೋದು, ಒನ್ ವೇಯಲ್ಲಿ ನುಗ್ಗೋದು, ಹೆಲ್ಮೆಟ್ ಇಲ್ಲದೆ ಬೈಕ್ ರೈಡ್ ಮಾಡೋದು, ಸೀಟ್ ಬೆಲ್ಟ್ ಹಾಕದೆ ಕಾರು ಚಾಲನೆ ಸೇರಿ ಸಂಚಾರಿ ನಿಯಮಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿ ಓಡಾಡುವ ವಾಹನ ಸವಾರರ ಬಗ್ಗೆ ಮಾಹಿತಿ ಕಲೆಹಾಕಿ ಕೆಲಸ ಮಾಡುವ ಕಂಪನಿ ಮ್ಯಾನೇಜರ್, ಸೆಕ್ಯೂರಿಟಿ ಮ್ಯಾನೇಜರ್ಗೆ ಇಮೇಲ್ ಮತ್ತು ವಾಟ್ಸಪ್ ಮೂಲಕ ಮಾಹಿತಿ ನೀಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಕಂಪನಿಯಲ್ಲಿ ಚರ್ಚೆ ಆದರೆ ನಂತರ ರೂಲ್ಸ್ ಬ್ರೇಕ್ ಕಡಿಮೆ ಆಗುತ್ತೆ ಅನ್ನೋದು ಪೊಲೀಸರ ಪ್ಲಾನ್. ಹೀಗೆ ಕಳೆದ ತಿಂಗಳು 200 ಮಂದಿ ಮೇಲೆ ಅಸ್ತ್ರ ಪ್ರಯೋಗವಾಗಿದೆ. ಈ ತಿಂಗಳು ಸುಮಾರು 150 ಹೆಚ್ಚು ಜನರ ಪಟ್ಟಿ ತಯಾರಿಸಿದ್ದಾರೆ. ಈಗ ಹೋದ ತಿಂಗಳ ಸುಮಾರು ಒಂದು 200 ಜನಕ್ಕೆ ನಾವು ಈ ರೀತಿ ಮಾಹಿತಿ ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಕಂಪ್ನಿರವರಿಗೆ ಇಮೇಲ್ ಮತ್ತು ವಾಟ್ಸಪ್ ಮೂಲಕ ಮಾಹಿತಿ ಕೊಟ್ಟಿದ್ದೀವಿ. ಈ ವಾರನೂ ಕೂಡ ಈ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಿನ ಕುಂದುಕೊರತೆಗಳ ಬಗ್ಗೆ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಅಪಹಾಸ್ಯ ಮಾಡುವ ಟೆಕ್ಕಿಗಳು ಇನ್ಮುಂದಾದರೂ ನಿಯಮ ಪಾಲನೆ ಮಾಡಲಿ, ಆ ಮೂಲಕ ಇತರರಿಗೆ ಮಾದರಿಯಾಗಲಿ ಅನ್ನೋದು ಎಲ್ಲರ ಆಶಯ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.